ಹತ್ತೊಂಬತ್ತು ಬೈ ಇಪ್ಪತ್ತೇಳು ಈ ಭಾಗಲಬ್ಧ ಸಂಖ್ಯೆಯನ್ನು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಥವಾ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯಾಗಿ ಆರು ದಶಮಾಂಶ ಸ್ಥಾನಗಳಿಗೆ ವ್ಯಕ್ತಪಡಿಸಿ ಅಂದರೆ ಇಪ್ಪತ್ತೇಳನೇ ಹತ್ತೊಂಬತ್ತು ಇದು ಒಂದು ಭಾಗಲಬ್ಧ ಸಂಖ್ಯೆ ಈ ಒಂದು ಭಾಗಲಬ್ಧ ಸಂಖ್ಯೆಯನ್ನು ನಾವು ದಶಮಾಂಶ ರೂಪದಲ್ಲಿ ಬರೆದಾಗ ಅದು ಅಂತ್ಯಗೊಳ್ಳುವ ಅಂದರೆ ಎಂಡ್ ಆಗ್ತಕ್ಕಂಥ ಕೊನೆಗೊಳ್ಳುವಂತಹ ದಶಮಾಂಶ ವಿಸ್ತರಣೆ ಆಗಂಗಿದ್ರೆ ಅದನ್ನು ಬರೀರಿ ಆ ರೂಪದಲ್ಲಿ ಬರೀರಿ ಅಥವಾ ಪುನರಾವರ್ತನೆ ಏನಾದರೂ ಆಗ್ತಾ ಇದ್ರೆ ಅದನ್ನು ವಿಸ್ತರಣೆಯಾಗಿ ಬರೆದು ಆರು ದಶಮಾಂಶ ಸ್ಥಾನಗಳಿಗೆ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ನಮಗೆ ಗೊತ್ತಿದೆ ಈಗ ಹತ್ತೊಂಬತ್ತು ಬೈ ಇಪ್ಪತ್ತ ಏಳು ಹತ್ತೊಂಬತ್ತು ಬೈ ಇಪ್ಪತ್ತ ಏಳು ಇಲ್ಲಿ ಇಪ್ಪತ್ತೇಳರಿಂದ ಹತ್ತೊಂಬತ್ತನ್ನ ಭಾಗಿಸ್ಬೇಕು ಆದ್ರೆ ಒಂದ್ಸರಿ ಯೋಚನೆ ಮಾಡಿ ಇಪ್ಪತ್ತೇಳು ಹತ್ತೊಂಬತ್ತಕ್ಕಿಂತ ದೊಡ್ಡದು ಅದರಿಂದ ದೊಡ್ಡದಾಗಿರೋದ್ರಿಂದ ಇಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಇವಾಗ ನಾವು ನೋಡೋಣ ಇಪ್ಪತ್ತೇಳು ಅದನ್ನ ಈಗ ನಾವು ಇದನ್ನ ಮಾಡ್ಕೊಳ್ತಾ ಹೋಗ್ಬೇಕು ಇಲ್ಲಿ ಬಿಂದು ಹಾಕೊಂಡು ಒಂದು ಎರಡು ಮೂರು ಸೊನ್ನೆಗಳನ್ನ ಹಾಕೋಬಹುದು ನಾವು ಬಿಂದು ಹಾಕಿ ಹತ್ತೊಂಬತ್ತನ್ನ ಹತ್ತೊಂಬತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಅಂತ ಬರ್ಕೊಳ್ಬಹುದು ಈಗ ಮೊದಲನೇದಾಗಿ ಇಪ್ಪತ್ತೇಳರಿಂದ ಇಪ್ಪತ್ತೇಳ ಇಲ್ಲಿ ತೆಗೆದುಕೊಂಡಾಗ ಇದು ಚಿಕ್ಕ ಸಂಖ್ಯೆ ಅದರಿಂದ ಇಪ್ಪತ್ತೇಳು ಸೊನ್ನ ಸೊನ್ನೆ ನಮ್ಗೆ ಈ ಒಂದು ಸೊನ್ನೆ ಮಗ್ಗಿಯನ್ನು ಸಹ ಹೇಳ್ಕೊಟ್ಟಿರ್ಬೇಕಾಗತ್ತೆ ಇಲ್ಲಿ ಮೈನಸ್ ಕಳಿಬೇಕು ಹತ್ತೊಂಬತ್ತರಲ್ಲಿ ಸೊನ್ನೆಯನ್ನು ಕಳೀರಿ ಹತ್ತೊಂಬತ್ತರಲ್ಲಿ ಸೊನ್ನೆಯನ್ನು ಕಳೆದಾಗ ಅಲ್ಲೇನು ಉಳ್ಕೊಳ್ಳುತ್ತೆ ಅಂದ್ರೆ ಹತ್ತೊಂಬತ್ತೇ ಉಳ್ಕೊಳ್ಳುತ್ತೆ ಯಾಕೆ ಇಲ್ಲಿ ಕಳೀಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ಬೇಕು ಯಾಕಪ್ಪ ಅಂದ್ರೆ ಇದು ವ್ಯವಕಲನದ ಸುಲಭ ರೂಪ ಅದರಿಂದ ಇಲ್ಲಿ ನಾವು ಕಳೀತಾ ಇದ್ದೇವೆ ಈಗ ಒಂದು ಸೊನ್ನೆಯನ್ನ ನಾವಿಲ್ಲಿ ಇಳಿಸ್ಕೊಳ್ತಾ ಇದ್ದೇನೆ ಒಂದು ಸೊನ್ನೆ ಇಲ್ಲಿ ಇಳಿಸ್ಕೊಳ್ತಾ ಇದ್ದೀನಿ ಅಂದಾಗ ನನಗೆ ಇಲ್ಲಿ ನೂರ ತೊಂಬತ್ತು ಬಂತು ಈಗ ಇಪ್ಪತ್ತೇಳರಿಂದ ನೂರ ತೊಂಬತ್ತು ಎರಡರಿಂದ ಎರಡರ ಮಧ್ಯೆ ನಾವು ನೋಡ್ಕೋಣ ಎರಡು ಆರ್ಲಿ ಹನ್ನೆರಡು ಎರಡು ಏಳ ಹದಿನಾಲ್ಕು ಎರಡು ಎಂಟ್ಲ ಹದಿನಾರು ಈಗ ಅಂದ್ರೆ ಇಪ್ಪತ್ತೇಳು ಅಂದ್ರೆ ಇಪ್ಪತ್ತೇಳ ಏಳ ಅಥವಾ ಇಪ್ಪತ್ತೇಳು ಎಂಟ್ಲ ಇಲ್ಲಿ ಮ್ಯಾಚ್ ಆಗ್ಬೋದು ಫಸ್ಟ್ ಇಲ್ಲಿ ಸೈಡ್ ಅಲ್ಲಿ ಒಂದ್ಸರಿ ವರ್ಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಇಪ್ಪತ್ತೇಳು ಇಂಟು ಏಳು ಏಳು ಏಳ ನಲವತ್ತೊಂಬತ್ತಕ್ಕೆ ಒಂಬತ್ತು ದಶಕ ನಾಲ್ಕು ಏಳು ಎರಡ್ಲಿ ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಅಂದರೆ ಇಲ್ಲಿ ತುಂಬ ಹತ್ತಿರ ಮ್ಯಾಚ್ ಆಗಿದೆ ಇಲ್ಲಿ ದಶಮಾಂಶ ಬಿಂದು ಬಿಂದುವಿರೋದ್ರಿಂದ ಇಲ್ಲಿ ದಶಮಾಂಶ ಬಿಂದುವನ್ನು ಹಾಕ್ಕೊಂಡಿದ್ದೇವೆ ಯಾಕೆಂದರೆ ಇಲ್ಲಿ ದಶಮಾಂಶ ಬಿಂದುವಿನ ನಂತರ ಒಂದು ಸೊನ್ನೆ ಎಳಸ್ಕೊಂಡಿದ್ದೇವೆ ಅಂದರೆ ಮೊದಲನೇದಾಗಿ ಇಪ್ಪತ್ತೇಳು ಸೊನ್ನಲ ಸೊನ್ನೆ ಹತ್ತೊಂಬತ್ತರಲ್ಲಿ ಸೊನ್ನೆ ಹೋದರೆ ಹತ್ತೊಂಬತ್ತು ಈಗ ಬಿಂದುವನ್ನ ಇಟ್ಕೊಂಡು ಒಂದು ದಶವಾಂಶ ಸಂಖ್ಯೆಯನ್ನು ಇಟ್ಕೊಂಡು ಒಂದು ಸೊನ್ನೆ ಎಳೆಸ್ಕೊಂಡಿದ್ರೆ ನೂರ ತೊಂಬತ್ತಾಯಿತು ಈಗ ಇಪ್ಪತ್ತೇಳು ಏಳಿ ಇಪ್ಪತ್ತೇಳು ಯೋಳಿ ನೂರ ಎಂಬತ್ತ ಒಂಬತ್ತು ಈಗ ಇದನ್ನ ಕಳೀರಿ ಕಳೆದಂತಹ ಒಂದು ಸಂದರ್ಭದಲ್ಲಿ ನಮ್ಗೆ ಎಷ್ಟಪ್ಪ ಸಿಗ್ತಾ ಇದೆ ಇಲ್ಲಿ ಅಂದ್ರೆ ಹತ್ತರಲ್ಲಿ ಒಂಬತ್ತು ಹೋದ್ರೆ ಒಂದು ಎಂಟರಲ್ಲಿ ಎಂಟು ಹೋದ್ರೆ ಸೊನ್ನೆ ಮತ್ತೆ ಸೊನ್ನೆ ಸಿಕ್ತು ಈಗ ಇಲ್ಲಿ ಕೇವಲ ಒಂದು ಉಳ್ಕೊಂಡಿದೆ ಈಗ ಮತ್ತೊಂದು ಸೊನ್ನೆಯನ್ನು ನಾನು ಇಲ್ಲಿ ಇಳಿಸ್ಕೊಳ್ತಾ ಇದ್ದೇನೆ ಇಳಿಸ್ಕೊಂಡಾಗ ಅಲ್ಲಿ ಹತ್ತಾಯಿತು ಈಗ ಮತ್ತೆ ಇಲ್ಲಿ ನೋಡಿದಾಗ ಇಪ್ಪತ್ತೇಳು ಹತ್ತು ಅಂದ್ರೆ ಇಪ್ಪತ್ತೇಳಕ್ಕಿಂತ ಚಿಕ್ಕ ಸಂಖ್ಯೆ ಅದರಿಂದ ಇದನ್ನ ಮತ್ತೆ ಸೊನ್ನೆ ಇಪ್ಪತ್ತೇಳು ಸೊನ್ನ ಸೊನ್ನೆ ಮತ್ತೆ ಸೊನ್ನೆನ ಕಳೀರಿ ಕಳೆದಂತ ಒಂದು ಸಂದರ್ಭದಲ್ಲಿ ಅದರಲ್ಲಿ ಸೊನ್ನೆ ಹೋದ್ರೆ ಹತ್ತೆನೆ ಈಗ ಮತ್ತೊಂದು ಸೊನ್ನೆಯನ್ನ ಇಳಿಸ್ಕೊಳ್ತಾ ಹೋಗ್ತಾ ಇದ್ದಾನೆ ಅಥವಾ ಸೊನ್ನೆನ ಹಾಕೊಳ್ಳಿ ಇಳಿಸ್ಕೊಳ್ಬೇಕು ಅಂತೇನಿಲ್ಲ ಸೊನ್ನೆಯನ್ನ ಹಾಕೊಳ್ಳಿ ಸೊನ್ನೆಯನ್ನ ಹಾಕೊಂಡಂತ ಸಂದರ್ಭದಲ್ಲಿ ಅದು ಎಷ್ಟಾಯ್ತಪ್ಪ ಅಂದ್ರೆ ನೂರಾಯ್ತು ಈಗ ನೂರು ಇಪ್ಪತ್ತೇಳರಿಂದ ಮತ್ತೆ ಮಗ್ಗಿ ಇಪ್ಪತ್ತೇಳರಿಂದ ಇಪ್ಪತ್ತೇಳು ಇಂಟು ನಾಲ್ಕು ಟ್ರೈ ಮಾಡಿ ಏಳು ನಾಲ್ಕು ಇಪ್ಪತ್ತೆಂಟಕ್ಕೆ ಎಂಟು ದಶಕ ಎರಡು ನಾಲ್ಕೆರಲ್ಲಿ ಎಂಟು ಎರಡು ಹತ್ತು ಜಾಸ್ತಿ ಆಗ್ತದೆ ಹಾಗಾದರೆ ಇನ್ನೊಂದು ಚಿಕ್ಕ ಸಂಖ್ಯೆಗೆ ಹೋಗೋಣ ಇಪ್ಪತ್ತೇಳು ಎಂಟು ಮೂರು ಏಳು ಮೂರ್ಲಿ ಇಪ್ಪತ್ತೊಂದಕ್ಕೆ ಒಂದು ದಶಕ ಎರಡು ಮೂರೆರಲ್ಲಿ ಆರು ಎರಡು ಎಂಟು ಆಗ್ತದೆ ಈಗ ಎಂಬತ್ತ ಒಂದು ಬಂತು ಇಲ್ಲಿ ಎಂಬತ್ತ ಒಂದು ಈಗ ಮತ್ತೆ ಕಳೀರಿ ಕಳೆದಾಗ ಮತ್ತೆ ಒಂಬತ್ತು ಒಂದು ಹತ್ತೊಂಬತ್ತು ಬಂತು ಈಗ ಎಗೈನ್ ಮತ್ತೊಂದು ಸಂ ಸೊನ್ನೆ ಎಳೆಸ್ಕೊಳ್ಳೋಣ ನೂರ ತೊಂಬತ್ತಾಯ್ತು ಎಗೈನ್ ನೋಡಿ ಈ ಒಂದು ಜಾಗ ಮತ್ತೆ ಬಂತು ಇಲ್ಲಿ ಈ ಒಂದು ಇದನ್ನು ಗಮನಿಸ್ಕೊಳ್ಳಿ ಇಲ್ಲಿ ನೂರ ತೊಂಬತ್ತು ಬಂತು ಅಗೈನ್ ಈಗ ಮತ್ತೆ ನಮಗೆ ಇಲ್ಲಿ ಮೂರನ್ನು ಹಾಕೊಂಡಿರ್ ಹಾಕೋಬೇಕು ಸೊನ್ನೆ ಪಾಯಿಂಟ್ ಏಳು ಸೊನ್ನೆ ಮೂರ್ ಆಯ್ತು ಈಗ ಎಗೈನ್ ಮತ್ತೆ ನಮಗೆ ಏನ್ ನೂರ ತೊಂಬತ್ ಬಂದ ಮತ್ತೆ ಏಳರಿಂದ ಸ್ಟಾರ್ಟ್ ಆಗುತ್ತೆ ಏಳರಿಂದ ಇಪ್ಪತ್ತೇಳು ಏಳು ಇಪ್ಪತ್ತೇಳು ಏಳು ನೂರ ಎಂಬತ್ತ ಒಂಬತ್ತು ಇಪ್ಪತ್ತೇಳು ಏಳು ನೂರ ಎಂಬತ್ತೊಂಬತ್ತು ಈಗ ಕಳೀರಿ ಮತ್ತೆ ಅಗೈನ್ ಒಂದು ಬಂತು ಮತ್ತೆ ಒಂದು ಸೊನ್ನೆನ ಎಳೆಸ್ಕೊಳ್ಳಿ ಮತ್ತೆ ಇಪ್ಪತ್ತೇಳು ಸೊನ್ಲ ಸೊನ್ನೆ ತರಲ್ಲಿ ಸೊನ್ನೆನ ಕಳೆದಾಗ ನಮಗೆ ಹತ್ತೆ ಬಂತು ಅಗೇನ್ ಮತ್ತೊಂದು ಸೊನ್ನೆನ ಎಳಸ್ಕೊಳ್ಳಿ ಎಳೆಸ್ಕೊಂಡಂತ ಒಂದು ಸಂದರ್ಭದಲ್ಲಿ ಅಗೇನ್ ಇಲ್ಲಿ ನೋಡಿ ಇಲ್ಲಿ ನೂರು ಮತ್ತೆ ನೂರು ರಿಪೀಟ್ ಆಗಿದೆ ಇಲ್ಲಿ ಇಲ್ಲಿ ಹತ್ತು ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ಇಲ್ಲಿ ಈಗ ನೂರು ಅಂತಂದಾಗ ಮತ್ತೆ ಮೂರು ಮತ್ತೆ ಎಷ್ಟು ಬಂತಪ್ಪ ಅಂದ್ರೆ ಎಂಬತ್ತ ಒಂದು ಅಗೈನ್ ಹತ್ತೊಂಬತ್ತು ಬಂತು ಈಗ ಇದೇ ರೀತಿ ಪುನರಾವರ್ತನೆ ಆಗ್ತಾನೆ ಹೋಗ್ತಾ ಇರತ್ತೆ ಅಂದ್ರೆ ಈಗ ಇದನ್ನ ನಾವೇನಂತ ಬರೀಬಹುದಪ್ಪ ಅಂದ್ರೆ ಸೊನ್ನೆ ಬಿಂದು ಏಳು ಸೊನ್ನೆ ಮೂರು ಏಳು ಸೊನ್ನೆ ಮೂರು ಏಳು ಸೊನ್ನೆ ಮೂರು ಇದೇ ರೀತಿ ಪುನರಾವರ್ತನೆ ಆಗ್ತಾನೆ ಹೋಗುತ್ತೆ ಅಂದ್ರೆ ಇಲ್ಲಿ ಇದನ್ನ ಹತ್ತೊಂಬತ್ತು ಭಾಗಿಸು ಇಪ್ಪತ್ತೇಳು ಇದನ್ನು ನಾವು ದಶಮಾಂಶ ರೂಪದಲ್ಲಿ ವಿಸ್ತರಣೆಯನ್ನು ಬರೆದಾಗ ಅದೇನಾಗ್ತಾ ಹೋಗುತ್ತೆ ಪುನರಾವರ್ತನೆಯಾಗುವಂತಹ ದಶಮಾಂಶ ವಿಸ್ತರಣೆಯಾಗಿ ನಮ್ಮ ಕಣ್ಮುಂದೆ ಇಲ್ಲಿ ಬರ್ತಾ ಇದೆ ಅಂದರೆ ಸೊನ್ನೆ ಪಾಯಿಂಟ್ ಏಳು ಸೊನ್ನೆ ಮೂರು ಏಳು ಸೊನ್ನೆ ಮೂರು ಏಳು ಸೊನ್ನೆ ಮೂರು ಇದೇ ರೀತಿ ವಿಸ್ತರಣೆ ಆಗ್ತಾನೆ ಹೋಗ್ತಾ ಇರುತ್ತೆ ಆದರೆ ಇಲ್ಲಿ ಲೆಕ್ಕದಲ್ಲಿ ಕೇಳಿದ್ದಾರೆ ಏನಪ್ಪ ಅಂದರೆ ಕೇವಲ ಆರು ದಶಮಾಂಶ ಸ್ಥಾನಗಳಿಗೆ ಸೀಮಿತಗೊಳಿಸಿ ಅಂದರೆ ಅಷ್ಟು ನಿರ್ಮಾಣಿ ಅಂತ ಕೇಳಿದರೆ ಇದನ್ನು ಹತ್ತೊಂಬತ್ತು ಬಾಗಿಸು ಇಪ್ಪತ್ತೇಳನ್ನು ನಾವು ಸೊನ್ನೆ ಬಿಂದು ಏಳು ಸೊನ್ನೆ ಮೂರು ಏಳು ಸೊನ್ನೆ ಮೂರು ಈ ರೀತಿಯಲ್ಲಿ ಬರೀಬಹುದು ಇದನ್ನು ಇನ್ನೂ ಮುಂದುವರೆದು ನಾವು ಸುಲಭವಾಗಿ ಬರಬೇಕಂದ್ರೆ ಹತ್ತೊಂಬತ್ತು ಬೈ ಇಪ್ಪತ್ತೇಳು ಅಂತಂದಾಗ ಸೊನ್ನೆ ಪಾಯಿಂಟ್ ಏಳು ಸೊನ್ನೆ ಮೂರು ಡ್ಯಾಶ್ ಯಾಕಂದರೆ ಈ ಏಳು ಸೊನ್ನೆ ಮೂರು ಅಂತಕ್ಕಂಥದ್ದು ಇದು ರಿಪೀಟ್ ಆಗ್ತಾನೆ ಹೋಗ್ತಾ ಇರೋದ್ರಿಂದ ಇದನ್ನು ಏಳು ಸೊನ್ನೆ ಮೂರನ್ನು ಬರೆದಿದ್ದೇವೆ ಆದರೆ ಲೆಕ್ಕದ ಪ್ರಕಾರ ನಾವು ಇಲ್ಲಿ ಆರು ದಶಮಾಂಶ ಸ್ಥಾನಗಳಿಗೆ ವಿಸ್ತರಿಸಿ ಅಂತ ಕೇಳಿರೋದ್ರಿಂದ ಅಂದರೆ ಆರು ದಶಮಾಂಶ ಸ್ಥಾನಗಳಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿರೋದ್ರಿಂದ ಉತ್ತರ ಏನಾಗ್ತದೆ ಅಂದರೆ ಹತ್ತೊಂಬತ್ತು ಬೈ ಇಪ್ಪತ್ತೇಳು ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಏಳು ಸೊನ್ನೆ ಮೂರು ಏಳು ಸೊನ್ನೆ ಮೂರಾಯಿತು ಇದು ಕೊಟ್ಟಿರ್ತಕ್ಕಂಥ ಲೆಕ್ಕಕ್ಕೆ ಪರಿಹಾರ ಆಗಿದೆ